ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಹರಳೆ ದಾರ ತೊಗೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ, ಟೈಟಾಗಿ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಳಗಡೆ ತೊಗೊಂಡು ಒಂದು ಚೈನ್ ಹಾಕಿದ್ರೆ ಅದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನಾನು 2 ಚೈನ್ಸ್ ತಗೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಸೇಮ್ 2 ಚೈನ್ ಪಾಯಿಂಟ್ಗೆ ನಾನು ಒಂದು ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ದಾರ ಮೇಲ್ ಮಾಡಿ ಇವಾಗ ನಾನು ಮೀಡಿಯಂ ಸೈಜ್ದು ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡಿ ಸೇಮ್ ಪಾಯಿಂಟ್ಗೆ ನಾನು ಇನ್ನೊಂದು ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪನೇ ಈ ಥರ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಇನ್ನೊಂದು ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಮತ್ತು ದಾರ ಮೇಲ್ ಮಾಡಿ ನಾನು ಅದಕ್ಕೆ ಮೀಡಿಯಂ ಸೈಜ್ದು ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡಿ ಸೇಮ್ ಪಾಯಿಂಟ್ಗೆ ನಾನು ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೊಂದು ಡಬಲ್ ಕ್ರೋಷ. ಸೊ ಒಂದೇ ಪಾಯಿಂಟಲ್ಲೇ ಇಲ್ಲಿ 3 ಡಬಲ್ ಕ್ರೋಷ ಬರಬೇಕು. ಒಂದು ಹಾಗೆ ಡಬಲ್ ಕ್ರೋಷ ಮಾಡಬೇಕು, ಒಂದು ಬೀಡ್ ತೊಗೊಂಡು ಮಾಡಬೇಕು. ನೋಡಿ, ಈಗ ಹಾಗೆ ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ ನಾನು. ಒಂದು ಹಾಗೆ ಡಬಲ್ ಕ್ರೋಷ ಮಾಡಿ ನಾನು ದಾರ ಈ ಥರ ಮೇಲ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಇವಾಗ ಬೀಡ್ ಹಾಕಿ ನಾನು ಒಂದು ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಮತ್ತು ಬೀಡ್ ಹಾಕದೇ ಇರೋ ಥರ ಇನ್ನೊಂದು ಹಾಗೆ ಪ್ಲೇನ್ ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಈ ಥರ ಆದಮೇಲೆ ನಾನು ಇವಾಗ 3 ಚೈನ್ಸ್ ಹಾಕೋತಾ ಇದ್ದೀನಿ. 3 ಚೈನ್ಸ್ ಹಾಕಿ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಷ ಮಾಡ್ಕೋತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡಬಲ್ ಕ್ರೋಷ ಮಾಡ್ಕೋತೀನಿ. ಒಂದು ಹಾಗೆ ಡಬಲ್ ಕ್ರೋಷ ಮೊದಲನೇದು. ಮತ್ತು ಇವಾಗ ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ನ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲೇ ಇನ್ನೊಂದು ಡಬಲ್ ಕ್ರೋಷ. ಮತ್ತು ಪ್ಲೇನ್ ಡಬಲ್ ಕ್ರೋಷ ಸೇಮ್ ಪಾಯಿಂಟಲ್ಲೇ. ಮತ್ತು ಇಲ್ಲಿ ಯಾವುದೇ ರೀತಿ ನಾನು ಚೈನ್ ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗೇ ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದೂರ ಡಿಸ್ಟೆನ್ಸ್ಗೆ. ಇಲ್ಲಿ ನಾನು ಒಂದೇ ಪಾಯಿಂಟಲ್ಲೇ 3 ಡಬಲ್ ಕ್ರೋಷೆಟ್ ಮಾಡ್ತಾ ಇರೋದು. ಸೊ ಮಿಡಲ್ ಏನು ಫಸ್ಟು ಪ್ಲೇನ್ ಮಾಡಿ ನೆಕ್ಸ್ಟು ಬೀಡ್ ಹಾಕಿ ನೆಕ್ಸ್ಟು ಪ್ಲೇನ್ ಮಾಡೋದು, ಮಿಡಲ್ಗೆ ಬೀಡ್ ಬರಬೇಕು. ಸೊ ಹಾಗಾಗಿ ಆ ಕಡೆ ಈ ಕಡೆ ನಾನು ಪ್ಲೇನ್ ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಪ್ಲೇನ್ ಡಬಲ್ ಕ್ರೋಷ ನಾನು ಮಾಡ್ತಾ ಇರೋದು. ನೋಡಿ, ಒಂದು ಪ್ಲೇನ್ ಡಬಲ್ ಕ್ರೋಷ ಆದಮೇಲೆ ಇವಾಗ ಬೀಡ್ನ ಹಾಕ್ಕೊಂಡು ನಾನು ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ನೋಡಿ, ಬೀಡ್ನ ಈ ಥರ ಒಳಗಡೆ ತಗೊಂಡು ಇವಾಗ ಸೇಮ್ ಪಾಯಿಂಟ್ಗೆ ನಾನು ಡಬಲ್ ಕ್ರೋಷ ಮಾಡ್ತಿರೋದು. ಸೊ ಇಲ್ಲಿ ಬಿಗಿನರ್ಸ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ನಾನು 3 ಚೈನ್ಸ್ ಹಾಕೋತೀನಿ. 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಆ ಡಿಸ್ಟೆನ್ಸ್ಗೆ ನಾನು ಒಂದು ಡಬಲ್ ಕ್ರೋಷ ಮಾಡ್ಕೋತೀನಿ. ಮತ್ತು ಬೀಡ್ ಹಾಕಿ ಡಬಲ್ ಕ್ರೋಷ. ಫ್ರೆಂಡ್ಸ್, ಈ ಡಿಸೈನ್ ಬಂದು ಇವಾಗ ತಾನೇ ಏನು ಕ್ರೋಷೆಟ್ ಡಿಸೈನ್ಸ್ನ ಸ್ಟಾರ್ಟ್ ಮಾಡಿರ್ತಾರೆ ಕಲಿಯೋದಕ್ಕೆ, ಅವ್ರಿಗಂತೂ ತುಂಬಾ ಯೂಸ್ ಆಗುತ್ತೆ. ಮತ್ತು ನಮಗೆ 250 ರೇಂಜಲ್ಲಿ ನನಗೆ ಸ್ಯಾರಿ ಕುಚ್ಚು ಹಾಕ್ಕೊಡಿ ಅಂತ ಕೇಳಿದಾಗ, ಟೈಲರ್ ಆಗಲಿ ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಆಗಲಿ ಕೇಳಿದಾಗ ಈ ಡಿಸೈನ್ಸ್ನ ಮಾಡಿಕೊಡೋದಕ್ಕೆ ಒಂದು ಈಸಿ ಆಗುತ್ತೆ. ಸೊ ಇದೇನಿದ್ರೂ 250 ರೇಂಜಲ್ಲಿ ಮಾಡೋ ಅಂಥದ್ದು ಸ್ಯಾರಿ ಕುಚ್ಚು ಇದು. ಇಲ್ಲಿ ನಾನೇನು 3 ಮಿನಿ ಆರ್ಚ್ಗಳ ಥರ ಮಾಡಿ ಆಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಆ ಪ್ಲೇಸಲ್ಲಿ ಬೇಕಂದರೆ ನೀವು 5 ಇಲ್ಲ 10
ಮತ್ತು ನೀವು ಮಿನಿ ಆರ್ಚ್ಗಳ ಥರ ಮಾಡಿಕೊಂಡು ಆಮೇಲೆ ನೀವು 3 ಚೈನ್ಸ್ ಹಾಕಿ ಬೇರೆ ಕಲ್ಲರಲ್ಲಿ ನೀವು ನೆಕ್ಸ್ಟು ಮಿನಿ ಆರ್ಚ್ಗಳನ್ನ ಮಾಡ್ಕೋಬೋದು. ಅಂದರೆ 10 1 ಕಲರ್ ಈ ಥರ ನೀವು ಮಾಡಿಕೊಂಡ್ರೆ ಸ್ಯಾರಿಗೆ ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ. ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಒಂದೇ ಕಲರಲ್ಲಿ ಮಾಡ್ತಾ ಇರೋದು ಡಬಲ್ ಕ್ರೋಷೆಟ್ ಎಲ್ಲ. ಸೊ ನಿಮಗೆ ಬೇಕು ಅಂದರೆ 3 ಚೈನ್ಸ್ ಹಾಕಿ ಏನು ನಾವು ಇದು ಮಾಡ್ತೀವಿ ಆ ಟೈಮಲ್ಲಿ ಬೇಕಂದರೆ ನೀವು ಇನ್ನೊಂದು ಕಲರ್ ದಾರನ ನೀವು ಇನ್ಸರ್ಟ್ ಮಾಡಿಕೊಂಡು ಇನ್ನೊಂದು ಕಲರಲ್ಲಿ ನೀವು ಮಿನಿ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇವಾಗ ಎಂಡಲ್ಲಿ ಹಾಗೆ ಬೀಡ್ ತಗೊಳ್ಳದೆ ಇರೋ ಥರ ಒಂದು ಪ್ಲೇನ್ ಡಬಲ್ ಕ್ರೋಷ. ಇವಾಗ 3 ಚೈನ್ಸ್ ಮತ್ತೆ ಒಂದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಒಂದು ಪ್ಲೇನ್ ಡಬಲ್ ಕ್ರೋಷೆಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದು ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ. ಇದು ಇದೇ ಥರ ಫುಲ್ಲು ಸ್ಯಾರಿನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕಂಟಿನ್ಯೂ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ಇದೆಲ್ಲ ಮಾಡಿ ಆಗಿದೆ ಡಿಸೈನ್, ಇದು ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಅಂದರೆ ಇದು ಬೇಬಿ ಕುಚ್ಚು ಜೊತೆ ಸ್ವಲ್ಪ ಕ್ರೋಷೆಟ್ನ ನಾವು ಮಾಡಿರೋದ್ರಿಂದ ಬೇಬಿ ಕುಚ್ಚಿಗೆ ಬೇಬಿ ಕುಚ್ಚು ಥರನೂ ಆಗಬೇಕು, ಕ್ರೋಷೆಟ್ ಡಿಸೈನ್ಗೆ ಕ್ರೋಷೆಟ್ ಡಿಸೈನ್ ಥರನೂ ಕಾಣಿಸ್ಬೇಕು ಆ ಥರ. ಇಲ್ಲೇನು ನಾನು 3 ಚೈನ್ಸ್ ಹಾಕಿದ್ದೀನಲ್ವ, ಆ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಹಾಕ್ಕೊಂಡು ಹೋಗೋದು. ಸೊ ನಾನು ಇವಾಗ ಕುಚ್ಚುಗಳನ್ನ ಹೇಗೆ ಹಾಕೋದು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ನಾನು ಕುಚ್ಚುಗಳನ್ನ ಒಂದು ಕಲರಲ್ಲಿ ಹಾಕಿ ಆಗಿದೆ ನೋಡಿ. ಇನ್ನೊಂದು ಕಲರಲ್ಲಿ 120 ಸ್ಟ್ಯಾಂಡ್ಸ್ ದಾರ ತಗೊಂಡು ಎಂಡಲ್ಲಿ ನಾನು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಸೊ ಇಲ್ಲಿ 3 ಚೈನ್ ಗ್ಯಾಪ್ ಏನಿತ್ತಲ್ವ, ಆ 3 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಹಾಕೋತಾ ಇರೋದು. ನಾನು ನೀಡಲ್ಗೆ ಒಂದೆಳೆ ದಾರ ತಗೊಂಡಿದ್ದೀನಿ ಜರಿ ಥ್ರೆಡ್ಡು, ಅದನ್ನು ಫ್ರಂಟಿಂದ ಈ ಥರ ಒಳಗಡೆ ತಗೊಂಡು ಅದನ್ನು ಹೆಬ್ಬೆರಳಲ್ಲಿ ರಿಮೇನಿಂಗ್ ಥ್ರೆಡ್ನ ಹಾಕ್ಕೊಂಡಾಗ ಬ್ಯಾಕ್ ಸೈಡಿಂದ ಹಾಕಿ ದಾರನ ಒಂದು ಸುತ್ತು ಸುತ್ತಿದ್ರೆ ಅದು ಲಾಕ್ ಆಗುತ್ತೆ. ಅಂದರೆ ನಾವು ಹೂ ಹೇಗೆ ಕಟ್ತೀವಿ ಅಲ್ವಾ, ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ನಾಟ್ ಹಾಕ್ಬೋದು ಇದಕ್ಕೆಲ್ಲ. ನಾನು 3 ನಾಟ್ ಹಾಕ್ತಾಯಿದ್ದೀನಿ, ಟೈಟಾಗಿ ಹಾಕಬೇಕು ನಾಟ್ಸು. 3 ನಾಟ್ ಹಾಕಿ ಜರಿ ಥ್ರೆಡ್ ಒಳಗಡೆಯಿಂದ ಈ ಥರ ನೀಡಲ್ನ ಹೊರಗಡೆ ಪುಲ್ ಮಾಡೋಣ. ಸೊ ಇದು ಲಾಕ್ ಆಯಿತು ಇವಾಗ. ಸೊ ಸ್ವಲ್ಪ ಉದ್ದನೇ ಇರಲಿ ಕುಚ್ಚು, ಇದಕ್ಕೆ ತುಂಬ ಚಿಕ್ಕದ್ ಮಾಡೋದು ಬೇಡ ಕುಚ್ಚು. ಸೊ ಇದು ಈ ಥರ ಕಾಣಿಸುತ್ತೆ. ಸೊ ನೆಕ್ಸ್ಟು 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಇನ್ನೊಂದು ಕೂಡ ನಾನು ಕುಚ್ಚು ಹಾಕೋತಾ ಇದ್ದೀನಿ. ಇದು ಅಷ್ಟೇ ಸೇಮ್ ನಾನು ಹೇಗೆ ಲಾಕ್ ಮಾಡಿದೆ ಅಂದರೆ ನಾಟ್ ಹಾಕಿ ಲಾಕ್ ಮಾಡಿದೆ ಅಲ್ವಾ ಜರಿ ಥ್ರೆಡ್ಡಲ್ಲಿ, ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳಿ. ನಿಮಗೆ ನೀಡಲ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ ಕುಚ್ಚು ಕಟ್ಟೋದಕ್ಕೆ ಅನ್ನೋರು, ನೀವು ಹಾಗೆ ಕೈಯಲ್ಲೇ ಹೂ ಕಟ್ಟೋ ಥರನೂ ಕಟ್ಬೋದು. ಸೊ ಇದು ಒನ್ ಆಫ್ ದ ಈಸಿ ಮೆಥಡ್ ಅಂತ ಹೇಳ್ತೀನಿ ನಾನು ನಿಮಗೆ. ರಿಸ್ಕ್ ಇರೋದಿಲ್ಲ ಈ ಥರ ನಾಟ್ ಹಾಕೋದು, ತುಂಬ ಈಸಿಯಾಗಿ ಕಲಿಬೋದು. ಬಿಗಿನರ್ಸ್ ಕೂಡ ಅಷ್ಟೇ, ತುಂಬ ಈಸಿಯಾಗಿ ಕಲಿಬೋದು ಈ ಥರ ನಾಟ್ ಹಾಕೋದು. ಮತ್ತು ಅರ್ಜೆಂಟ್ ಇದ್ದಾಗ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ನಾವು ಕುಚ್ಚು ಕಟ್ಟೋದು. ಸೊ ಈ ಥರ ನೀಡಲ್ನ ಹೊರಗಡೆ ಪಾಸ್ ಮಾಡಿಕೊಂಡಾಗ ಅದು ಕಂಪ್ಲೀಟಾಗಿ ಲಾಕ್ ಆಗುತ್ತೆ. ಮತ್ತು ಇವಾಗ ಕಟ್ ಮಾಡ್ಕೊಳ್ಳೋಣ. ಮತ್ತು ಏನಾದರೂ ವೇರಿಯೇಷನ್ಸ್ ಇದ್ದರೆ ನಾವು ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ ಇದು ಡಿಸೈನ್ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್ ಇದು ಕುಚ್ಚೆಲ್ಲ ಹಾಕಿ ಆಗಿದೆ, ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನೇನಿಲ್ಲಿ 3 ಕ್ರೋಷೆಟ್ ಡಿಸೈನ್ ಆದಮೇಲೆ 3 ಚೈನ್ಸ್ ಹಾಕಿದ್ದೆ, ಆ ಗ್ಯಾಪಲ್ಲಿ ಕುಚ್ಚು ಹಾಕ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ವಿತಿನ್ 1 ಅವರಲ್ಲಿ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಹಾಕ್ಕೊಳ್ಬೋದು ಇದಕ್ಕೆ. 1/2 ಅವರ್ಗೆಲ್ಲ ಫಾಸ್ಟ್ ಇದ್ದವರಿಗೆ ಮುಗ್ದೋಗುತ್ತೆ ಡಿಸೈನ್ ಇದು. ಸೊ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.